ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಲೋಕ ವೆಂಕಟ ಚಲಪತಿ ಕೆ ಅವರು ವರ್ಷ ಫೈವ್ ಎಚ್ ಪಿ ಪವರ್ ವಿಡರ್ ನ ಡೀಟೇಲ್ಸ್ ಕೇಳಿದ್ರು ಹಾಗೆ ಅದರ ಅವೈಲಬಿಲಿಟಿ ಸಹ ಕೇಳಿದ್ರು ಅವರ ರಿಕ್ವೆಸ್ಟ್ ನ ಮೇರೆಗೆ ಈ ವಿಡಿಯೋದಲ್ಲಿ ವರ್ಷ ಫೈವ್ ಹೆಚ್ ಪಿ ಹೆಕ್ಟೇರ್ ಪವರ್ ವೀಡರ್ ನ ಸ್ಪೆಸಿಫಿಕೇಶನ್ ಪ್ರೈಸ್ ಮತ್ತು ಅವೈಲಬಿಲಿಟಿ ಬಗ್ಗೆ ತಿಳಿಯೋಣ ಮೊದಲಿಗೆ ಇದರ ಸ್ಪೆಸಿಫಿಕೇಶನ್ ಬಗ್ಗೆ ತಿಳಿಯೋದಾದ್ರೆ ಇದರಲ್ಲಿ ಐದು ಎಚ್ ಪಿ ಯ ಎಂಜಿನ್ ಇದ್ದು ಒಂದು ಸಿಲಿಂಡರ್ ಇದೆ ಇದೊಂದು ಪೆಟ್ರೋಲ್ ಇಂಜಿನ್ ಆಗಿದ್ದು ಇದ್ರ ಫುಲ್ ಟ್ಯಾಂಕ್ ಫ್ಯೂಯಲ್ ಕೆಪಾಸಿಟಿ ಬಂದು ಮೂರು ಲೀಟರ್ ಪೆಟ್ರೋಲ್ ಮೂರ್ ಸಾವಿರದ ಆರ್ನೂರು ಇದರ ಎಂಜಿನ್ ರೇಟೆಡ್ ಆರ್ ಪಿ ಎಂ ಆಗಿದೆ ಇನ್ನು ಇದರ ಟ್ರಾನ್ಸ್ಮಿಷನ್ ಬಗ್ಗೆ ನೋಡೋದಾದ್ರೆ ಇದರ ಗೇರ್ ಬಾಕ್ಸ್ ನಲ್ಲಿ ಎರಡು ಫಾರ್ವರ್ಡ್ ಗೇರ್ ಇದ್ದು ಒಂದು ರಿವರ್ಸ್ ಗೇರ್ ಇದೆ ಇದರ ರೋಟರಿಗೆ ಸಂಬಂಧಿಸಿದಂತೆ ಎರಡು ಗೇರ್ ಗಳಿದ್ದು ಒಂದು ಹೈ ಸ್ಪೀಡ್ ಆದ್ರೆ ಮತ್ತೊಂದು ಲೋ ಸ್ಪೀಡ್ ಆಗಿದೆ ಇದರ ರೋಟರಿಗೆ ಸಂಬಂಧಿಸಿದಂತೆ ಮತ್ತೆರಡು ಅಡಿಷನಲ್ ಗೇರ್ ಗಳಿದ್ದು ಈ ಗೇರ್ ಗಳು ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ಗೆ ಸಂಬಂಧಪಟ್ಟವಾಗಿವೆ ಅಂದರೆ ಈ ರೋಟರಿ ರಿವರ್ಸ್ ಮತ್ತು ಫಾರ್ವರ್ಡ್ ಆಗಿ ತಿರುಗಬಲ್ಲದಾಗಿದೆ ಈ ರೋಟರಿಗೆ ಎಲ್ ಟೈಪ್ ಮತ್ತು ಜೆ ಟೈಪ್ ಬ್ಲೇಡ್ ಗಳನ್ನ ಅಳವಡಿಸಬಹುದಾಗಿದೆ ಎಲ್ಲಾ ರೀತಿಯ ಕಲ್ಟಿವೇಶನ್ ಗೆ ಇದೊಂದು ಉತ್ತಮ ಪವರ್ ವೀಡರ್ ಆಗಿದೆ ಅಂದ್ರೆ ಸಾಲು ಒಡೆಯಲು ಬೆಳೆಗಳ ನಡುವೆ ಕಳೆ ತೆಗೆಯಲು ಭೂಮಿಯನ್ನು ಹದ ಮಾಡಲು ಈ ಮಾಡೆಲ್ ನಲ್ಲಿ ವಿಶೇಷ ಬ್ಲೇಡ್ ಗಳು ಲಭ್ಯವಿವೆ ಈ ವೀಡರ್ ನಲ್ಲಿ ಸಪರೇಟ್ ರೋಟರಿ ಅಟ್ಯಾಚಬಲ್ ಇರೋದ್ರಿಂದ ವೈಬ್ರೇಷನ್ ಸ್ವಲ್ಪ ಕಡಿಮೆ ಅಂತಾನೆ ಹೇಳಬಹುದು ಈ ಪವರ್ ವೀಡರ್ ನ ಟೋಟಲ್ ವೇಟ್ ಬಂದು ನೂರ ಹತ್ತು ಕೆಜಿ ಇದರ ಕಾರ್ಯಕ್ಷಮತೆಯಲ್ಲಿ ಪ್ರತಿ ಗಂಟೆಗೆ ಐನೂರು ಎಂಎಲ್ ನಿಂದ ಒಂದು ಪಾಯಿಂಟ್ ಎಂಟು ಲೀಟರ್ ಪೆಟ್ರೋಲ್ ಅನ್ನ ಕುಡಿಯಬಲ್ಲದಾಗಿದೆ ಮೂರು ಗಂಟೆ ಅವಧಿಯಲ್ಲಿ ಒಂದು ಎಕರೆ ಭೂಮಿಯನ್ನು ಉಳಬಲ ಸಾಮರ್ಥ್ಯವನ್ನು ಹೊಂದಿದೆ ಇದಿಷ್ಟು ವರ್ಷ ಫೈವ್ ಎಚ್ ಪಿ ಪವರ್ ವೀಡರ್ ನ ಸ್ಪೆಸಿಫಿಕೇಶನ್ ಆದ್ರೆ ಇನ್ನು ಪ್ರೈಸ್ ಬಗ್ಗೆ ಮುಂದೆ ನೋಡೋಣ ಬನ್ನಿ ಅರವತ್ತೆಂಟು ಸಾವಿರ ರೂಪಾಯಿಗಳು ಇದರ ಸ್ಟಾರ್ಟಿಂಗ್ ಪ್ರೈಸ್ ಆದ್ರೆ ಕೆಲವೊಂದು ಅಡಿಷನಲ್ ಚಾರ್ಜ್ ಗಳನ್ನ ಆಡ್ ಮಾಡಿದ್ದಲ್ಲಿ ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿ ವರೆಗೂ ಆಗುತ್ತದೆ ಇದೊಂದು ತಮಿಳುನಾಡು ಮೂಲದ ಕಂಪನಿಯ ಪವರ್ ವಿಡರ್ ಆಗಿದ್ದು ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಈ ಮಾಡೆಲ್ ಲಭ್ಯವಿದೆ ಈ ಮಾಡೆಲ್ ನ ಖರೀದಿಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ನೋಡಿಕೊಳ್ಳಿ ಈ ವಿಡರ್ ನ ಬಗ್ಗೆ ನಾನು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು